ನಮಸ್ತೆ ಗೆಳೆಯರೆ. ಅಹೋರಾತ್ರನ ಬಾಲ್ಯದ ಕನಸು ಜೈಲು ನೋಡುವುದು. ಅಹೋರಾತ್ರನ ಬಾಲ್ಯದ ಕನಸು ಜೈಲು ನೋಡುವುದು, ಜೈಲಲ್ಲಿ ಇರುವುದು, ಜೈಲನ್ನು ಅನುಭವಿಸುವುದು. ಯಾಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನಿರಲಿಲ್ಲ ಅನ್ನೋ ಭಾವನೆ ಬಾಲ್ಯದಲ್ಲಿ ಇವನಿಗೆ ಬರ್ತಾ ಇತ್ತು. ಅಯ್ಯೋ ತಾತ, ನೀನೆಷ್ಟು ಅದೃಷ್ಟವಂತ, ಮಹಾತ್ಮ ಗಾಂಧಿನ ನೋಡಿದ್ಯಾ, ಸುಭಾಷ್ ಚಂದ್ರ ಬೋಸ್ನ ನೋಡಿದ್ಯಾ ಅಂತ ತಾತನ ಹತ್ರ ಜಗಳ ಆಡಿದ್ದು ಉಂಟು. ನಾನೇನು ಮಾಡಲಿ ಮಗು, ನೀನು ಹುಟ್ಟಿರಲಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಮೊನ್ನೆ ಅಚಾನಕ್ಕಾಗಿ ಆ ಒಂದು ಅದ್ಭುತ ಕನಸು ನನಸಾಯಿತು. ಈ ಕನಸು ಭಾರತೀಯರೆಲ್ಲರಿಗೂ ಇರುತ್ತೆ. ಪ್ರತಿಯೊಬ್ಬ ಬಾಲಕನು ದೇಶಭಕ್ತನೇ, ಪ್ರತಿಯೊಬ್ಬ ಬಾಲಕನೂ ಅಂದುಕೊತಾನೆ ಶಾಲೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಓದಿದ್ರೆ ನಾನಿರ್ಲಿಲ್ವಲ್ಲ ಅಂತ. ಅಹೋರಾತ್ರ ಏನು ಸ್ಪೆಷಲ್ ಅಲ್ಲ. ಆದರೆ ಮೊನ್ನೆ ಅಂತಿಂತ ಜೈಲು ದರ್ಶನ ಆಗಲಿಲ್ಲ ಇವನಿಗೆ. ಜೈಲಲ್ಲಿ ನಡೆಯುವ ಎಲ್ಲ ಟ್ರೀಟ್ಮೆಂಟು ಇವನಿಗೆ ನಡೆಯಿತು. ಬೈದದ್ದು ಆಗಲಿ, ಹೊಡೆದದ್ದಾಗಲಿ, ದರ ದರ ಎಳೆದುಕೊಂಡು ಹೋದದ್ದಾಗಲಿ, ನಿಷ್ಕರುಣೆಯಿಂದ ನಡೆದುಕೊಂಡಿದ್ದಾಗಲಿ, ಮೂಲೆಗೆ ತಳ್ಳಿದ್ದಾಗಲಿ, ತಳ್ಳಿದ ಜಾಗದಲ್ಲಿ ಎಲ್ಲ ಕಳ್ಳ ಕಾಕರ ಎಲೆ ಅಡಿಕೆ ಉಗಿದಿದ್ದಾಗಲಿ, ಅದರ ನಡುವೆ ಇವನು ಕೂತಿದ್ದಾಗಲಿ ಒಂದು ದಿವ್ಯ ಅನುಭವವಾಯಿತು. ಆದರೆ ಲಾಲಾ ಲಜಪತ್ ರಾಯರು ಲಾಠಿ ಏಟಿನಿಂದ ಮರಣಿಸಿದಾಗ ಅಯ್ಯೋ ಪಾಪ ಅನ್ನಿಸಿತ್ತು. ಭಗತ್ ಸಿಂಗನಿಗೆ ಐಸು ಮೇಲೆ, ಐಸು ಗಡ್ಡೆಯ ಮೇಲೆ ಮಲಗಿಸಿ ಹೊಡೆದಾಗ ಅಯ್ಯೋ ಹೆಂಗೆ ನೋವು ತಡ್ಕೊಂಡ ಅನ್ನಿಸ್ತು. ಆದರೆ ನಮ್ಮ ದೇಹದಲ್ಲಿ ವೈಜ್ಞಾನಿಕವಾಗಿ ಏನೋ ಒಂದು ವಿಶೇಷತೆ ಇದೆ ಕಣ್ರಿ. ದೇಹದ ಕಣ ಕಣಗಳು ನಮಗೆ ಸ್ಪಂದಿಸುತ್ತೆ. ಆ ಹೊಡೆಯುವ ಸಮಯದಲ್ಲಿ ಹೊಡೆತದ ನೋವಿನ ಅನುಭವ ನಮಗೆ ಆಗದ ಹಾಗೆ ಮಾಡುತ್ತೆ. ಹೀಗೆ ನೇಣು ಹತ್ತಿದ ದೀಂಗ್ರನ್ನು ಕೂಡ ನೇಣಿನಿಂದ ನೋವಿಲ್ಲ ಅನ್ನುವುದನ್ನು ಕಂಡುಕೊಂಡಿದ್ದ. ಆದರೆ ಅಂದು ಆದ ಅನುಭವ ಆ ನೆಲದ ಮೇಲೆ ಕೂತು ಅನುಭವಿಸಿದ ಆ ಭಾವ ಅನುಭೂತಿ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು. ಅದು ಸಾಮಾನ್ಯ ಭೂಮಿಯಲ್ಲ, ಶ್ರೀಕೃಷ್ಣ ಪರಮಾತ್ಮನು ಹುಟ್ಟಿದ ಜನ್ಮಭೂಮಿ ಅದು. ಅದು ಸಾಮಾನ್ಯ ಭೂಮಿಯಲ್ಲ. ಭಗತ್ ಸಿಂಗನು 65 ದಿವಸ ಕಠಿಣ ಶಿಕ್ಷೆಗಳನ್ನು ಅನುಭವಿಸಿ ಉಪವಾಸವನ್ನು ಸ್ವಯಂ ಪ್ರೇರಣೆಯಿಂದ ಮಾಡಿ 65 ದಿವಸಗಳ ಸತತ ಉಪವಾಸದ ನಂತರ ನೇಣುಗೇರಿದಂತಹ ಸ್ಥಳ ಪುಣ್ಯಭೂಮಿ ಅದು. ಬಾಲಗಂಗಾಧರ ತಿಲಕರು 6 ವರ್ಷಗಳು ಕಳೆದ ಮಹಾಭೂಮಿ ಅದು. ಸಾವರ್ಕರರು 2 ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿ 10 ವರ್ಷಗಳ ನಂತರ ಬಿಡುಗಡೆಯಾದ ಕಾರ್ಯಕ್ಷೇತ್ರವದು. ಅಂತಹ ಭೂಮಿಯ ಸ್ಪರ್ಶ ಅಹೋರಾತ್ರನಿಗೆ ಅಂದು ಆಯಿತು. ಅಷ್ಟೇ ಅಲ್ಲ ಕೇಳಿ, ಶಿವಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಆಗ್ರಾದಲ್ಲಿ ಇನ್ನು ಮರಣವೇ ಕೊನೆ ಎಂದು ಅನುಭವಿಸಿದಂತಹ ಜೈಲುಖಾನೆ ಅದು. ಅಷ್ಟೇ ಅಲ್ಲ, ಸಂಭಾಜಿ ಮಹಾರಾಜ ಶತ್ರುವಿನ ಯಾವ ವಿಷಯಕ್ಕೂ ಮಣಿಯದೆ ಕೊನೆ ಉಸಿರು ಎಳೆದಂತಹ ಕ್ಷಾತ್ರಭೂಮಿಯದು. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆಯಲು ಅನುಭವಿಸಿದ ಕಾವ್ಯಭೂಮಿಯದು. ಹೀಗೆ ಹೇಳ್ತಾ ಹೋದರೆ ಭಾರತದಲ್ಲಿ
ಹಿಮಾಲಯ ಸಂತರಷ್ಟೇ ಜೈಲಲ್ಲಿ ಸಂತತ್ವವನ್ನು ಅನುಭವಿಸಿದ್ದಾರೆ. ಆ ದಿವ್ಯ ಅನುಭವ ಅಹೋರಾತ್ರನಿಗೆ ದೇವರು ಕರುಣಿಸಿದ್ದಕ್ಕೆ ದೇವರಿಗೆ ಶಿರಸ ಮನಸ ವಚಸ ಪದ್ಮ್ಯಾಂ ಪಾದಾಭ್ಯಾಂ ಜಾನುಭ್ಯಾಂ ಪ್ರಣವ ಅಷ್ಟಾಂಗ ಉಚ್ಯತೆ ಎನ್ನುವ ಅಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಇದ್ದಾನೆ ಅಹೋರಾತ್ರ. ಅಹೋರಾತ್ರನ ಈ ಹೋರಾಟಕ್ಕೆ ಬಳುವಳಿಯಾಗಿ ಭಗವಂತ ಇನ್ನು ಮುಂದೆ ಮುಂಬೈ ಜನತೆಗೆ ಪಾಸ್ಪೋರ್ಟ್ ವಿಚಾರಣೆಯನ್ನು ತಮ್ಮ ತಮ್ಮ ಮನೆಯಲ್ಲಿಯೇ ಮಾಡುವಷ್ಟು ಸುಗಮಗೊಳಿಸಿದ್ದಾರೆ. ಇದು ಅಹೋರಾತ್ರನ ಮೇಲೆ ಬಿದ್ದ ಪ್ರತಿಯೊಂದು ಏಟಿಗೆ ಜನತೆಗೆ ಸಿಕ್ಕ ಫಲ. ಈ ರೀತಿ ಜನರಿಗೆ ಅನೇಕ ಫಲಗಳು ಸಿಗುವುದಾದಲ್ಲಿ ಅಹೋರಾತ್ರ ಪ್ರತಿದಿನ ಇಂತಹ ಆಘಾತಗಳನ್ನು ಸಂತೋಷದಿಂದ ಎದುರಿಸಲು ಸಿದ್ಧ. ಧನ್ಯವಾದ ಅಹೋರಾತ್ರ. ಇಷ್ಟೆಲ್ಲ ದುರ್ಘಟನೆಗಳು ನಡೆದಾಗ ಕೊನೆಗೆ ಏನಾಯ್ತು ಅಹೋರಾತ್ರ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಬರುವುದು ಸಹಜ. ಅಲ್ಲಿ ಕುಳಿತಿರುವ ಅಹೋರಾತ್ರನನ್ನು ದಂಡಿಸಿ ಒದ್ದು ದರದರ ಪ್ರಾಣಿಯಂತೆ ಎಳೆದಾಡಿದ, ಹೆಣ್ಣ ನಿಂದನೆಗಳಿಂದ ಸತತವಾಗಿ ದಂಡಿಸಿದ ಅಧಿಕಾರಿಗಳು ಇವನ ಮೇಲೆ ಸುಳ್ಳು ಕೇಸುಗಳನ್ನು ಜಡೆದು ಕಡಿಮೆ ಅಂದರೆ 2 ವರ್ಷವಾದರೂ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡುತ್ತೇವೆ ಎಂದು ಹೆದರಿಸುತ್ತಿದ್ದರು. ಶಿವಾಜಿ ಮಹಾರಾಜರ ಪೂರ್ಣಾಯು ಆದದ್ದು 49 ವರ್ಷ, ಅಹೋರಾತ್ರನಿಗಿಂದು 54 ವರ್ಷ. ಇನ್ನು ಅಹೋರಾತ್ರ ಹೆದರುವುದುಂಟೆ? ಆ ಮಹಾಪುರುಷನ ಅರ್ಧ ಜೀವನದಲ್ಲಿ ಸಾಧಿಸಿದ ಆ ಮೇರು ಪರ್ವತದ ಮುಂದೆ ಮಣ್ಣಿನ ಕಣದಷ್ಟು ಇರುವಂತಹ ಈ ಅಹೋರಾತ್ರನಿಗೆ ಇವರು ಕೊಡುವ 2 ವರ್ಷ ಭಯ ಉಂಟು ಮಾಡುವುದೇ? ಕಿಂಚಿತ್ತೂ ಅಲುಗಾಡಲಿಲ್ಲ ಮನ. ಆದರೆ ಆಗೊಂದು ಭಯಂಕರ ಸತ್ಯ, ಆದರೆ ಆಗೊಂದು ಪರಿಸರಮ್ಮನ ಆಶೀರ್ವಾದವೋ ಎಂಬಂತೆ ಸತತ ಪರಿಸರದ ರಕ್ಷಣೆಗಾಗಿ ಕರ್ನಾಟಕದ ಯುವ ಜನತೆಯೊಂದಿಗೆ ದುಡಿದ ಅಹೋರಾತ್ರನಿಗೆ ನಾನಿದ್ದೀನಿ ಕಂದ ಎಂದು ಹೇಳುವ ಹಾಗೆ ಒಂದು ಅಚ್ಚರಿಯಾಯಿತು. ಅಹೋರಾತ್ರನ ಮಗಳು ತತ್ಪರ ಅಹೋರಾತ್ರ ಮಾಡಿದ ವಿಡಿಯೋ ತುಣುಕಂದನ್ನು ಕಂಡ ಅಹೋರಾತ್ರನ ವಿಡಿಯೋ ಅಭಿಮಾನಿ ತಂಡ ಅದನ್ನು ಟ್ವೀಟ್ ಮಾಡಿದ್ದು. ಆ ಟ್ವೀಟನ್ನು ಕಂಡ ಮುಂಬೈ ಪೊಲೀಸ್ ಕಮಿಷನರ್ ಮಹಾಪುರುಷ, ಆತನ ಹೆಸರು ಕೂಡ ಹೇಳಲು ಯೋಗ್ಯತೆ ಇಲ್ಲ, ಅಧಿಕಾರಿಗಳಲ್ಲೂ ದೇಶಭಕ್ತರು ಇರುತ್ತಾರೆ ಎನ್ನುವುದಕ್ಕೆ ಸಾಕ್ಷಿ, ರಾತ್ರಿ 2 ಗಂಟೆ ನಾನಿದ್ದೇನೆ ಕಂದ, ನಿಮ್ಮ ತಂದೆಗೆ ಆದ ಈ ದುರ್ಘಟನೆಗೆ ನನಗೆ ನಾಚಿಕೆಯಾಗುತ್ತಿದೆ, ತಲೆ ತಗ್ಗಿಸುವಂತೆ ಆಗುತ್ತಿದೆ, ನೇಣು ಬಿಗಿದು ಸಾಯುವಂತಾಗುತ್ತಿದೆ, ಇನ್ನು ಹೆದರಬೇಡಿ ಅಂತ ಒಂದು ಮೆಸೇಜ್ ಹಾಕಿದ್ರು. ಅದರ ಪ್ರತಿಫಲವೋ 1 ಗಂಟೆಯ ಒಳಗಡೆ ಆ 6 ಜನ ಅಧಿಕಾರಿಗಳು, ಅವರ ಉನ್ನತಾಧಿಕಾರಿ ಸೇರಿ 7 ಜನರನ್ನ ಕಾವಲು ಕಾಯುವಂತೆ ಒಂದು ಕಡೆ ಜನರಿಲ್ಲದ ಠಾಣೆಗೆ ವರ್ಗಾವಣೆ ಮಾಡಿದರು. ಆದರೆ ಅವರು ನಿನಗೇನು ಬೇಕು ಅಹೋರಾತ್ರ ಅಂತ ಕೇಳಿದಾಗ, ಯಾರಿಗೂ ಶಿಕ್ಷೆಯಾಗುವುದು ಬೇಡ, ಅಹೋರಾತ್ರನಿಗೆ ಯಾರೂ ಶತ್ರುಗಳಿಲ್ಲ, ದಯವಿಟ್ಟು ದಮ್ಮಯ್ಯ ಎಂದು ಕೇಳುತ್ತೇನೆ, ಯಾರಿಗೂ ಶಿಕ್ಷೆ ಬೇಡ, ಮತ್ತೇನು ಬೇಕು, ಯಾಕೆ ಈ ಹೋರಾಟ ಎಂದು ಕೇಳಿದಾಗ, ನಿಮಗೆ ಹೊಡೆದವರಿಗೂ ಶಿಕ್ಷೆ ಆಗೋದು ಬೇಡವಾ ಎಂದು ಕೇಳಿದರು. ಇಲ್ಲ, ಶಿಕ್ಷೆ ಬೇಡ, ಪರಿವರ್ತನೆ ಬೇಕು, ಬದಲಾವಣೆ ಬೇಕು ಸಮಾಜದಲ್ಲಿ. ಏನು ಆ ಬದಲಾವಣೆ? ಆ ಬದಲಾವಣೆಯೇ ಪೂರ್ಣ ಮಹಾರಾಷ್ಟ್ರ ಪೊಲೀಸ್,
ಹೆಣ್ಣ ನಿಂದನೆ ಮಾಡುವುದಿಲ್ಲ ಎಂದು ಶಿವಾಜಿ ಮಹಾರಾಜರ ಪದಪಾದ ಪದ್ಮಗಳಲ್ಲಿ ಹಣೆಯಿಟ್ಟು ಪ್ರತಿಜ್ಞೆ ಮಾಡಬೇಕು. ಬಂದವರಿಗೆ ಹೆಣ್ಣ ನಿಂದನೆ ಮಾಡಲು ಅವರ ಮನೆಯ ಹೆಣ್ಣುಗಳ ತಪ್ಪೇನು? ಅಹೋರಾತ್ರನು ತಪ್ಪು ಮಾಡಿದ್ದಾನೋ ಇಲ್ಲವೋ, ಆದರೆ ಅಹೋರಾತ್ರನ ತಾಯಿಯ ತಪ್ಪೇನು? ಹೀಗಿರುವಾಗ ಆ ರಕ್ಷಕರೆಂದರೆ ಸ್ತ್ರೀ ರಕ್ಷಕರು ಕೂಡ. ಹಾಗಿರುವಾಗ ಆ ರಕ್ಷಕರ ಬಾಯಲ್ಲಿ ಸ್ತ್ರೀ ನಿಂದನೆ ಬರುವುದು ತಪ್ಪು. ಈಗಾಗಲೇ ಕರ್ನಾಟಕ ಪೊಲೀಸು ಹೆಣ್ಣ ನಿಂದನೆ ನಿಲ್ಲಿಸಿದ್ದಾರೆ. ನೀವು ಕೂಡ ನಿಲ್ಲಿಸಿ, ಅಷ್ಟೇ ಸಾಕು. ಆಗ ನಮ್ಮ ದೇಶ ಸುಭಿಕ್ಷವಾಗುತ್ತದೆ. ಇಂತಹ ಪೊಲೀಸ್ ಕಮಿಷನರ್ ಪ್ರತಿ ರಾಜ್ಯದಲ್ಲೂ ಇದ್ರೆ ಸಸ್ಯಶ್ಯಾಮಲವಾಗುತ್ತದೆ. ಒಂದೇ ಮಾತರಂ. ಮತ್ತು ಅವರು ಆ ಕ್ಷಣದಿಂದಲೇ ಮುಂಬೈಯಲ್ಲಿ ಯಾರಿಗೂ ಪಾಸ್ಪೋರ್ಟ್ಗೋಸ್ಕರ ಪೊಲೀಸ್ ಠಾಣೆಗೆ ಕರೆಯುವುದು ಬೇಡ, ಅವರ ಮನೆಯಲ್ಲಿಯೇ ಅವರ ಪಾಸ್ಪೋರ್ಟ್ ತಲುಪುವಂತೆ, ಪೊಲೀಸ್ ಎನ್ಕ್ವೈರಿ ಸುಲಭ ರೀತಿಯಲ್ಲಿ ಆಗುವಂತೆ ಆಜ್ಞೆ ಹೊರಡಿಸಿದರು. ಧನ್ಯವಾದ. ವಂದೇ ಮಾತರಂ. ಅಹೋರಾತ್ರ.